ತಾಲಿಬಾನಿಗಳ ಜೊತೆಗೆ ಕೈ ಜೋಡಿಸಿದ್ದ ಅಶ್ರಫ್ ಸಹೋದರ ತಾಲಿಬಾನ್ ಉಗ್ರ ಸಂಘಟನೆಯನ್ನ ಸೇರಿಕೊಂಡಿದ್ದಾರೆ ಹಶ್ಮತ್ ಗನಿ ಅಫ್ಘಾನ್ನ ಅಧ್ಯಕ್ಷರಾಗಿದ್ದಂತ ಅಶ್ರಫ್ ಗನಿ ಅವರ ಸಹೋದರ ಹಶ್ಮತ್ ಗನಿ ತಾಲಿಬಾನಿಗಳ ಜೊತೆಗೆ ಕೈ ಜೋಡಿಸಿಬಿಟ್ಟಿದ್ದಾರೆ ಅಶ್ರಫ್ ಗನಿ ಸಹೋದರ ಹಶ್ಮತ್ ಗನಿ ಅಹ್ಮದ್ ಜೈ ಇವತ್ತು ಬೆಳಗ್ಗೆ ತಾಲಿಬಾನಿಗಳಿಗೆ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಕಲೀಲ್ ಉಲ್ ರೆಹಮಾನ್ ನೇತೃತ್ವದಲ್ಲಿ ಹಶ್ಮತ್ ತಾಲಿಬಾನ್ನ ಈಗ ಸೇರ್ಪಡೆ ಆಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಅಪ್ಡೇಟ್ಸ್ ನ ಕೊರ್ತಾ ಇದ್ದು ಜಗದೀಶ್ ಅಶ್ರಫ್ ಗನಿ ವಿರುದ್ಧವಾಗಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಅಫ್ಘಾನಿಸ್ತಾನದಲ್ಲಿ ಪರವಾಗಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಇದರ ಮಧ್ಯೆ ಅಶ್ರಫ್ ಗನಿ ಅವರ ಸಹೋದರನೇ ತಾಲಿಬಾನ್ಗಳಿಗೆ ಬೆಂಬಲವನ್ನ ಸೂಚಿಸಿರುವಂತದ್ದು ಸಾಕಷ್ಟು ಮಹತ್ವವನ್ನ ಪಡೆಕೊಳ್ಳುತ್ತೆ ಜಗದೀಶ್ ಖಂಡಿತವಾಗಲೂ ಉದ್ದೇಶ ಯಾಕಂದ್ರೆ ಅಶ್ರಫ್ ಗನಿ ಯಾವಾಗ ಏನಂದ್ರೆ ತಾಲಿಬಾನ್ ಗಳು ಸಂಪೂರ್ಣವಾಗಿ ಅಫ್ಘಾನಿಸ್ತಾನವನ್ನ ತಮ್ಮ ತಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರಲ್ಲ ಅವರು ನೇರವಾಗಿ ತಮ್ಮ ಏನಂದ್ರೆ ಖಾಸಗಿ ವಿಮಾನದಲ್ಲಿ ಬೇರೆ ದೇಶಕ್ಕೆ ತೆರಳುತ್ತಾರೆ ಅದಾದ ನಂತರ 2 ದಿನಗಳ ನಂತರ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ನಾನು ಒಂದು ವೇಳೆ ಅಲ್ಲಿ ಇದ್ದಿದ್ರೆ ರಕ್ತಪಾತವೇ ನಡೆದು ಹೋಗಿರುತ್ತಿತ್ತು ಹಾಗಾಗಿ ನಾನು ದೇಶವನ್ನ ಬಿಟ್ಟು ಬಂದೆ ಅನ್ನೋ ಒಂದು ಸಂದೇಶವನ್ನ ಸಹಿತ ತಮ್ಮ ಫೇಸ್‌ಬುಕ್ ಅಕೌಂಟ್ ನಲ್ಲಿ ಹಾಕೊಂಡಿದ್ರು ತದನಂತರ ಇವತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಹೋದ್ರೆ ಅಶ್ರಫ್ ಘನಿ ಅವರ ಸೋದರ ಏನಂದ್ರೆ ಹಶ್ಮತ್ ಘನಿ ಏನಂತಂದ್ರೆ ಈಗ ಇವತ್ತು ಬೆಳಗ್ಗೆ ತಾಲಿಬಾನ್ ಗಳ ಜೊತೆ ಕೈ ಜೋಡಿಸಿರುವಂತದ್ದು ಬಹಳಷ್ಟು ಏನಂತಂದ್ರೆ ಕುತೂಹಲಕ್ಕೆ ಸಹಿತ ಕಾರಣವಾಗಿದೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ಈಗಾಗಲೇ ತಾಲಿಬಾನ್ ಗಳು ಸಂಪೂರ್ಣವಾಗಿ ಏನು ಅಫ್ಘಾನಿಸ್ತಾನ ಮತ್ತೆ ಕಾಬೂಲ್ ಮತ್ತೆ ಉಳಿದಿರತಕ್ಕಂತ ಪ್ರಾಂತ್ಯಗಳು ಏನಿದಾವೆ ಎಲ್ಲದರಲ್ಲೂ ಸಹಿತ ತಮ್ಮದೇ ಆದಂತ ಹಿಡಿತವನ್ನ ಸಾಧಿಸಿದ್ದಾರೆ ಮತ್ತೆ ಹಾಗಾಗಿ ಏನಂತಂದ್ರೆ ಹಶ್ಮತ್ ಘನಿ ಅವರು ಅಂದ್ರೆ ಅಶ್ರಫ್ ಘನಿ ಅವರ ಸೋದರ ಈಗ ಏನಂತಂದ್ರೆ ತಾಲಿಬಾನ್ ಗಳ ತಕ್ಕೆಗೂ ಬಂದಿದ್ದಾರೆ ಅನ್ನೋ ಬಗ್ಗೆನೂ ಸಹಿತ ಮಾಹಿತಿ ಸಿಗ್ತಾ ಇರುವಂತದ್ದು ಹಾಗಾಗಿ ಬೆಳಗ್ಗೆಯೂ ಸಹಿತ ಇದೆ ಹಶ್ಮತ್ ಘನಿ ಏನಂತಂದ್ರೆ ತಾಲಿಬಾನ್ ಗಳ ಜೊತೆ ನಿಂತುಕೊಂಡು ಫೋಟೋನ ತೆಗೆಸಿಕೊಂಡು ಮತ್ತೆ ವಿಡಿಯೋಗಳನ್ನು ಮಾಡಿ ಅಂದ್ರೆ ಇನ್ನು ಮುಂದೆ ನಾನು ತಾಲಿಬಾನ್ ಗಳಿಗೆ ಸಪೋರ್ಟ್ ಅನ್ನು ಕೊಡ್ತೀನಿ ಇವರ ಸರ್ಕಾರಕ್ಕೆ ನನ್ನ ಸಂಪೂರ್ಣವಾದಂತ ಬೆಂಬಲವಿರುತ್ತೆ ಅಂತ ನೇರವಾಗಿ ಬಹಿರಂಗವಾಗಿ ಹೇಳಿರೋದು ನೋಡ್ತಾ ಹೋದ್ರೆ ಅಲ್ಲಿ ತಾಲಿಬಾನ್ ಗಳ ಏನಂದ್ರೆ ಕಪಿಮುಷ್ಟಿಗೆ ಎಷ್ಟರ ಮಟ್ಟಿಗೆ ಅಫ್ಘಾನಿಸ್ತಾನ ಬಂದಿದೆ ಮತ್ತೆ ಜನರು ಅನಿವಾರ್ಯವಾಗಿ ಏನಂತಂದ್ರೆ ತಾಲಿಬಾನ್ ಗಳ ತಕ್ಕೆಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ರೆ ಇನ್ನೊಂದು ಗಮನಿಸಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ ಈಗಾಗಲೇ ತಾಲಿಬಾನ್ ಗಳ ಕಪಿಮುಷ್ಟಿ ನಮಗೆ ಬೇಡವೇ ಬೇಡ ಅಂತ ಬಹಳಷ್ಟು ಜನ ಏನಂದ್ರೆ ಅಲ್ಲಿನ ಸಾರ್ವಜನಿಕರು ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮೌನವಾಗಿ ಅಂತಂದ್ರೆ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ನೇರವಾಗಿ ತಾಲಿಬಾನ್ ಗಳ ಜೊತೆನೂ ಸಹಿತ ಹೋರಾಟವನ್ನು ನಡೆಸುತ್ತಿದ್ದಾರೆ ಅಂತ ಸಂದರ್ಭದಲ್ಲಿ ಈ ಹಶ್ಮತ್ ಘನಿ ಏನಂತಂದ್ರೆ ನೇರವಾಗಿ ತಾಲಿಬಾನ್ ಗಳಿಗೆ ಸಪೋರ್ಟ್ ಕೊಟ್ಟಿರೋದು ನೋಡ್ತಾ ಹೋದ್ರೆ ಇಲ್ಲಿ ಕೇವಲ ತಮ್ಮ ವೈಯಕ್ತಿಕ ಆಸೆಗಳಿಗೆ ಮಾತ್ರ ಏನಂತಂದ್ರೆ ಅಲ್ಲಿನ ರಾಜಕೀಯ ನಾಯಕರು ಸೀಮಿತವಾಗಿದ್ದಾರೆ ಅನ್ನೋ ಒಂದು ಪ್ರಶ್ನೆಯು ಸಹಿತ ಮೂಡ್ತಾ ಇದೆ ಯಾಕಂದ್ರೆ ಈ ಹಿಂದೆ ಇರತಕ್ಕಂತ ಸರ್ಕಾರದ ಮಾಜಿ ಅಧ್ಯಕ್ಷರು ಸಹಿತ ನೇರವಾಗಿ ತಾಲಿಬಾನ್ ಗಳ ಸರ್ಕಾರಕ್ಕೆ ನಾನು ಸಪೋರ್ಟ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಈಗ ಪ್ರೆಸೆಂಟ್ ಇರತಕ್ಕಂತ ಅಧ್ಯಕ್ಷರ ತಮ್ಮನೂ ಸಹಿತ ಹಶ್ಮತ್ ಘನಿ ಏನಂದ್ರೆ ಈ ರೀತಿಯಾಗಿ ನನ್ನ ಸಪೋರ್ಟ್ ಅನ್ನು ಕೊಡ್ತಾ ಇರೋದು ನೋಡ್ತಾ ಹೋದ್ರೆ ಅಲ್ಲಿ ಕೇವಲ ರಾಜಕೀಯ ಚದುರಂಗದ ಆಟದ ಜೊತೆ ಜೊತೆ ಏನಂದ್ರೆ ತಮ್ಮ ಪ್ರಾಣ ಉಳಿಸಿಕೊಂಡ್ರೆ ಸಾಕಪ್ಪ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಜನರ ಪರಿಸ್ಥಿತಿ ಕೇಳೋರು ಗತಿನೇ ಇಲ್ಲ ಅಲ್ಲಿ ತಮ್ಮ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಏನಂದ್ರೆ ಉಳಿಸಿಕೊಳ್ಳೋ ಸಲುವಾಗಿ ಈಗ ತಾಲಿಬಾನ್ ಗಳ ಜೊತೆ ಕೈ ಜೋಡಿಸಿರುವಂತದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು ವಿದ್ಯಶ್ರೀ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ